ನೋಂದಿದ ಕಾರಣಕ್ಕೋಸ್ಕರ ಅವ್ನು ಮಾತಾಡಿದ್ದಾನೆ ಅನ್ನೋದನ್ನು ಹೇಳಿದ್ರು. ಅದಕ್ಕೋಸ್ಕರ ಎಸ್ ಪಿ ಜೊತೆ ಮಾತಾಡಿದ್ವಿ. ಅದಕ್ಕೆ ಸದ್ಯದಲ್ಲೇ ಅದನ್ನು ಬಗೆಹರಿಸ್ತಾರೆ. ವಿಚಾರ ಮಾಡ್ತೀರ ಅಥವಾ ಬಗೆಹರಿಸ್ತಾರೆ ನೋಡೋಣ. ಈಗ ವ್ಯಾಕ್ಸಿನೇಷನ್ ತಗೊಳ್ಳೇಬೇಕು ಅಂತ ವಾತಾವರಣ ನಿರ್ಮಾಣ ಆಗ್ತಾ ಇಲ್ಲ. ಒಂದವರ್ಗಿಂತ ಜಾಸ್ತಿ ವ್ಯಾಕ್ಸಿನೇಷನ್ ಬಗ್ಗೆ ಪ್ಲಾನ್. ಡಿ ಸಿ ಅವರುಗಳು ವೆಹಿಕಲ್ಸ್ ಗಳನ್ನ ತರಿಸಿ ಇದನ್ನು ಮಾಡಬೇಕು ಮತ್ತು ಪ್ರತಿ ತಾಲೂಕಿನಲ್ಲಿ ವ್ಯಾಕ್ಸಿನೇಷನ್ ಬಗ್ಗೆ ಡೀಟೇಲ್ ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು, ಎಲ್ಲಿ ರೆಸಿಸ್ಟೆನ್ಸ್ ಇದ್ದ ಬಳಿ ಏನು ಮಾಡಬೇಕು, ಪೊಲೀಸ್ನವ್ರು ಕರ್ಕೊಂಡು ಹೋಗ್ಬೇಕಾ, ಅದನ್ನು ಸಹಿತ ಯೋಚನೆ ಮಾಡಿದ್ದೀವಿ. ಈಗ ವ್ಯಾಕ್ಸಿನೇಷನ್ ಸಪ್ಲೈಯು ಈ ತಿಂಗಳಿಂದ ಇಂಪ್ರೂವ್ ಆಗುತ್ತೆ. ಮುಂದಿನ ತಿಂಗಳು ನಮ್ಗೆ ಗೊತ್ತಿದ್ದಂಗೆ ಪ್ರತಿ ಜಿಲ್ಲೆಗೂ 1 ಲಕ್ಷ ರೂಪಾಯಿ 1 ಲಕ್ಷ ಡೋಸ್ ಬರ್ಬೋದು. ಈಗ ಸುಮಾರು 60-70 ಮಂದಿಗೆ ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರು ಸ್ಟಾಫ್ ನರ್ಸ್ ಎಲ್ಲ ಬಂದಿರ್ತಾರಲ್ರಿ, ಅವ್ರಿಗೆ ಜನರ ಸಹಕಾರ ಕೊಡ್ತಾ ಇಲ್ಲ ಪಾಪ. ಅವರು ಅಸಹಾಯಕರು. ಅವ್ರು ಅವತ್ತಿನ